ಕೋಲಾರ ಜಿಲ್ಲೆಯಲ್ಲಿ ಅಮಾಯಕರ ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಬಸ್ಸಿಲೆಸ್ ಆಗಿ ಹಲವಾರು ವರ್ಷಗಳಿಂದ ಮಾವಿನ ಗಿಡಗಳನ್ನು ಹಾಕಿ ಜೀವನ ಮಾಡ್ತಾ ಇದ್ದಂತೆ ರೈತರ ಭೂಮಿನ ಒಕ್ಕಲೆಬ್ಬಿಸಿ ಅವ್ರನ್ನೆಲ್ಲ ಬೀದಿ ತಂದಿಟ್ಟಿದ್ದಾರೆ. ಅದೇ ಶ್ರೀನಿವಾಸಪುರದಲ್ಲಿ ನಡೆದಿದೆ 126 ಎಕರೆ ಅರಣ್ಯ ಇಲಾಖೆಯ ಒಂದು ಒತ್ತುವರಿ, ಕೇಂದ್ರದ ಅರಣ್ಯ ಇಲಾಖೆಯಿಂದ ಆದೇಶ ಆಗಿದೆ, ಕೋರ್ಟ್ ಆದೇಶಗಳಾಗಿದೆ. ಇವತ್ತು ಬಡವರು ಒಂದು ನ್ಯಾಯ, ಶ್ರೀಮಂತರು ಒಂದು ನ್ಯಾಯ, ಊರಿಗೆಲ್ಲ ಬುದ್ಧಿ ಹೇಳುವರು. ಹಿಂದೆ ಒಂದ್ಸಲ 2800 ಎಕರೆ ಭೂಮಿ ರೈತರಿಂದ ಕಿತ್ಕೊಂಡ್ರು, ಈಗಲೂ ಇದೇ ಕಥೆ ನಡೀತಿದೆ. ಈಗ 126 ಎಕರೆ ಭೂಮಿ ಸಮಾಜಕ್ಕೆ ಬಹಳ ಬುದ್ಧಿ ಹೇಳೋದಲ್ವೇ? ಯಾತಕ್ಕೆ ಮೌನ ಶರಣಾಗಿದ್ದಾರೆ? ಆದೇಶಗಳು ಬೇಕು ಇವತ್ತು ಕೇಂದ್ರ ಸರ್ಕಾರದಿಂದ. ಅದನ್ನೆಲ್ಲ 6ನೇ ತಾರೀಕಿಗೆ ಫಿಕ್ಸ್ ಮಾಡಿದ್ರು, ಹೇಳಿದ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಇಷ್ಟು ದಿವಸದಲ್ಲಿ ತನಿಖೆ ಮಾಡಿ, ಸರ್ವೆ ಮಾಡಿ ಭೂಮಿಯನ್ನ ಅರಣ್ಯ ಇಲಾಖೆ ವಶಪಡಿಸ್ಕೋಬೇಕು ಅಂತ ಹೇಳಿ. ಏನ್ ನಿಮ್ಮ ಅರಣ್ಯ ಇಲಾಖೆ ಮಂತ್ರಿ ಎಲ್ಲಿದ್ದಾರೆ? ಅಲ್ಲೆಲ್ಲ HMT ಅಂತೆ ಇದ್ಯಾವ್ದ್ರು ಹಿಡ್ಕೊಂಡು ನಿಮ್ಮ ವಚನ ಹೊಡ್ಕೊಂಡು ಕೂತವ್ರಲ್ವೇ? ಇಲ್ಲೇನ್ ಮಾಡಿದ್ದಾರೆ? ಯಾತಕ್ಕೆ 6ನೇ ತಾರೀಕು ಫಿಕ್ಸ್ ಆಗಿದ್ದ ಟೈಮ್ ಅನ್ನ ಮುಂದಕ್ಕೆ ಯಾರು ಹಾಕಿದ್ರು? ತಾಂತ್ರಿಕ ದೋಷ, ಯಾತಕ್ಕೆ ತಾಂತ್ರಿಕ ದೋಷ? ಮಂತ್ರಿಗಳು ಕೋಲಾರ ಜಿಲ್ಲೆ ಪ್ರವಾಸ ಮಾಡಿದಾದ್ಮೇಲೆ ಹಿಂದೆ ಮೌಖಿಕವಾಗಿ ನಿಮ್ಮ ಕಂದಾಯ ಮಂತ್ರಿಗಳು ಏನ್ ಹೇಳಿದ್ದಾರೆ? ಏನ್ ದೇಶಕ್ಕೆ ಬುದ್ಧಿ ಹೇಳೋರು ಇವರೊಬ್ಬರೇ ಬುದ್ಧಿವಂತರಲ್ವೇ? ಸರ್ಕಾರದ ಆದೇಶಗಳಿದ್ದು ಅದೆಲ್ಲವನ್ನ ಇವತ್ತು ಬದಿಗಿಟ್ಟು ಇವತ್ತು ಯಾವ ರೀತಿ ರಕ್ಷಣೆ ಕೊಡ್ಲಿಲ್ಲ ಹೇಳಿದ್ದೀರಿ? ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ರೈತರಿಗೆ ಒಂದು ನ್ಯಾಯ, ಇಲ್ಲಿ ಲೂಟಿ ಮಾಡಿದ್ರೆ ಒಂದು ನ್ಯಾಯ ಕೊಡ್ತೀರಾ? ಇದಕ್ಕೆ ಬೆಲೆ ತೆರಬೇಕಾದ ಕಾಲ ಬರುತ್ತೆ. ನಾನು KGF ಬೆಂಗಲ್ ಕಾರ್ಮಿಕರ ಜೊತೆ ಹೋಗ್ತಾ ಇದ್ದೀನಿ, ಅವ್ರ ಸಮಸ್ಯೆಗಳು ಏನಿದೆ ಅವರಿಂದ ಮಾಹಿತಿಗಳು ತಗೊಂಡು ಏನ್ ಸಾಲ್ವ್ ಮಾಡ್ತೀವಿ, ಸಾಧ್ಯ ಮಾಡ್ತೀವಿ. ಚುನಾವಣೆಯಲ್ಲಿ ನಿಮ್ಮ ಬಗ್ಗೆ ಮಾತಾಡ